ನಾವಿವಾಗ ನವೀನ್ ಅವರ ತಂದೆ ತಾಯಿ ಮತ್ತೆ ಅವರ ಅಣ್ಣನ ಚೆಕ್ ಮಾಡಿದ್ವಿ ಬಿಪಿ ಶುಗರ್ ಕೂಡ ಚೆಕ್ ಮಾಡಿದ್ವಿ ಎಲ್ಲ ನಾರ್ಮಲ್ ಇದೆ ಯಾರಿಗಾದರೂ ಸಾವಿನ ಸುದ್ದಿ ಕೇಳಿದಾಗ ಆಘಾತ ಆಗೋದು ನಿಜ ನನಗೂ ಕೂಡ ಒಂದು 3 ಟೈಮ್ಸ್ 4 ಟೈಮ್ಸ್ ನಾನು ಅವನ ವಿಸಿಟ್ ಮಾಡಿದ್ದೀನಿ ನಾನು ಇದೇ ಊರಲ್ಲೇ ಸ್ಟೇ ಆಗಿದ್ದೆ ಅವನು ಲಾಸ್ಟ್ ಟೈಮ್ ಲಾಕ್ಡೌನ್ ಎಲ್ಲ ಆದಾಗ ಇಲ್ಲಿಗೆ ಬಂದಿದ್ದ ಸೆಕೆಂಡ್ ಡೋಸ್ ವ್ಯಾಕ್ಸಿನಿಗೆ ಕೋವಿಡ್ ವ್ಯಾಕ್ಸಿನಿಗೆ ಅಂತ ಬಂದಾಗ ನನ್ನ ಹತ್ರ ಸುಮಾರು ಸರ್ತಿ ಓಡಾಡ್ದ ಸ್ಪೆಷಲ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಅವನಿಗೆ ಸ್ಪೆಷಲ್ ಸರ್ಟಿಫಿಕೇಟ್ ಅಂತ ಬೇಕಿತ್ತು ಆ ಒಂದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರೆ ಅವನಿಗೆ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಕೊಡೋಕೆ ಸಾಧ್ಯ ಸೊ ಹಾಗಾಗಿ ನಾನು ಅವನಿಗೆ ಸ್ಪೆಷಲ್ ಸರ್ಟಿಫಿಕೇಟ್ ಏನಾದರೂ ತೊಗೊಂಡು ಬಂದೀನೋ ಅಂದಾಗ ವಿತ್ ಇನ್ 3 ಅವರ್ಸಲ್ಲಿ ಅವನು ಹೋಗಿ ಡಿ ಸಿ ಆಫೀಸಿಗೆ ಹೋಗಿ ಲೆಟರ್ ತೊಗೊಂಡ್ಬಂದು ವೆರಿ ನೆಕ್ಸ್ಟ್ ಮಿನಿಟಲ್ಲೇ ಅವ್ನು ನನ್ನ ಹತ್ರ ಬಂದು ವಿಜಯನಪ್ಪ ದೇವಸ್ಥಾನದಲ್ಲಿ ನಾನು ಅವನಿಗೆ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಮಾಡಿದೆ ಆ ಟೈಮಲ್ಲಿ ಅವನಿಗೆ ನಾನು ಜೋಕ್ ಮಾಡಿದ್ದೆ ಆಫ್ಟರ್ ರಿಟೈರ್ಮೆಂಟ್ ನಾನು ಬಂದು ನಿನ್ನ ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗ್ತೀನಿ ಆ್ಯಸ್ ಎ ನರ್ಸ್ ಆಗಿ ನನ್ನನ್ನು ಅಪಾಯಿಂಟ್ ಮಾಡ್ಕೋತೀಯಾ ಅಂತ ಹೇಳಿ ಜೋಕ್ ಮಾಡಿದ್ದೆ ತುಂಬ ಒಳ್ಳೆ ಹುಡುಗ ಸರ್ ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿದ್ದ ನಾನು ಒಂದು 3-4 ಟೈಮ್ಸ್ ಅವ್ನು ಮೀಟ್ ಮಾಡಿದ್ದೆ ಅನ್ನೋದು ಬಿಟ್ಟರೆ ತುಂಬ ಒಳ್ಳೆ ಹುಡುಗ ಸರ್ ಅವನು ಓಕೆ ಮೇಡಮ್ ಇವಾಗ ಅವರ ತಂದೆಗೆ ನೀವು ಸಮಾಧಾನ ಮಾಡಿದ್ರಿ ಅವಾಗ ನೀವು ಕೂಡ ಕಣ್ಣೀರು ಹಾಕಿದ್ರಿ ಇವನ್ ಲಾಸ್ಟ್ ಮಂಡೆ ಸರ್ ನಾನು ಅವನ ಜೊತೆ ಅವರು ಮಾತಾಡಬೇಕಾದ್ರೆ ನಾನು ಇಲ್ಲೇ ಇದ್ದೆ ಅವ್ರ ಜೊತೆ ಮಾತಾಡಬೇಕಾದ್ರೆ ನಾನು ಇದೇ ಏರಿಯಾದಲ್ಲಿ ಸರ್ವೆ ಮಾಡ್ತಾ ಇದ್ವಿ ನಾವು ಪಲ್ಸ್ ಪೋಲಿಯೋ ಡ್ಯೂಟಿಲಿ ಇದ್ವಿ ಸೊ ಅವಾಗ ಬಂದು ನನ್ನ ಅಂಕಲ್ ಜೊತೆ ಮಾತಾಡಿದಾಗ ಯಾಕೆ ನೀವು ಇನ್ನೂ ಅವನಿಗೆ ಕರೆಸಿಲ್ಲ ಯಾಕೆ ಅಲ್ಲೇ ಬಿಟ್ಟಿರಿ ನೀವು ಅಂತ ಕೇಳಿದಾಗ ಇಲ್ಲಮ್ಮ ಅವ್ನು ಯುದ್ಧ ನಡೆಯೋ ಸ್ಥಳದಿಂದ ಸ್ವಲ್ಪ ದೂರದಲ್ಲಿದ್ದಾನೆ ಏನು ತೊಂದರೆ ಇಲ್ಲ ಸೇಫ್ ಆಗಿದ್ದಾನೆ ಅಂತ ಹೇಳ್ತಿದ್ದಾನೆ ವಿಡಿಯೋ ಕಾಲ್ ಎಲ್ಲ ಮಾಡಿದ್ದಾನೆ ಅಂತ ಅಂಕಲ್ ಜೊತೆ ಮಾತಾಡಬೇಕಾದ್ರೆ ಆ ವಿಷಯನೇ ಮಾತಾಡ್ಬಿಟ್ಟು ನಾನು ಹೋಗಿದ್ದೀನಿ ನೆಕ್ಸ್ಟ್ ಅವತ್ತು ಮಧ್ಯಾಹ್ನನೇ ನನಗೆ ಅವ್ನ ಸಾವಿನ ಸುದ್ದಿ ಕೇಳ್ತು ಸೊ ಅದು ನೆನೆಸ್ಕೊಂಡು ನಂಗೆ ದುಃಖ ಆಯ್ತು ಅಷ್ಟೇ ಅಷ್ಟೇ ಥ್ಯಾಂಕ್ ಯು ನನ್ನ ಹೆಸರು ವಿಜಯಲಕ್ಷ್ಮಿ ಮಠದ್ ಅಂತ ನಾನು ಇಲ್ಲೇ ಚಳ್ಳಗೇರಿಯಲ್ಲಿ ಪಿ ಎಸ್ ಸಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ